ಮನೆಯೊಳಗೆ ಕತ್ತಲ ಹರಿಯದೊಡ ಜ್ಯೋತಿಯದೇಕು, ಕೂಡಲ ಸಂಗಮ ದೇವರ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯದೊಡ ಪೂಜೆಯದೇಕು. ಬರಡಾದ ಬದುಕಲ್ಲಿ ಭರವಸೆಯ ಬೆಳಕು ಮೂಡಲು ಸತತ ಪ್ರಯತ್ನ ನಡೆಸುವ ವ್ಯಕ್ತಿ ಉತ್ತಮ ಅನ್ವೇಷಕ. ಅಂತಹ ಅನ್ವೇಷಕನ ಅನ್ವೇಷಣೆಗೆ ಆ ಶಿವನೇ ಬೆಳಕು ಚೆಲ್ಲುತ್ತಾನೆ. ನಿಂತ ನೀರಿನಂತೆ ನಿನ್ನಿಂದ ಹರಿಯಲು ಸಾಧ್ಯವಿಲ್ಲ ಎಂದು ಧೃತಿ ಕೆಟ್ಟರೆ ಆ ನೀರನ್ನು ಬತ್ತಿ ಹೋಗುವಂತೆ ಮಾಡುತ್ತಾನೆ ವಿನಃ ಕಡಲನ್ನು ಸೇರಿಸುವುದಿಲ್ಲ. ಕಡಲು ಸೇರಲೇಬೇಕು ಎನ್ನುವುದು ನದಿಯ ಧ್ಯೇಯ. ಒಂದು ಕಡೆ ಹೋಗಿ ನಿಂತು ಬತ್ತಿ ಹೋದರೆ ಹೇಯ, ನಿನ್ನ ಬದುಕು ಅಷ್ಟೆ. ನಿಂತ ನೀರಾಗಲು ಬಿಡಬೇಡ. ಹರಿವ ನದಿಯಾಗಿ ಬೆಟ್ಟ ಗುಡ್ಡಗಳನ್ನು ದಾಟಿ, ಅಂದರೆ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ, ಕೊನೆಯದಾಗಿ ಕಡಲನ್ನು ಸೇರು, ಅಂದರೆ ನಿನ್ನ ಗುರಿಯನ್ನು ಸಾಧಿಸು. ಸಾಧಕರಿಗೆ ಸೋಲಿಲ್ಲದ ಹಾಗೆ ಮಾಡುವ ಆ ಸರ್ವೇಶ್ವರ, ಸಾಧ್ಯವಿಲ್ಲ ಎನ್ನುವವರಿಗೆ ಸೋಲನ್ನೇ ಉಡುಗೊರೆಯಾಗಿ ನೀಡುತ್ತಾನೆ ನಂಜುಂಡೇಶ್ವರ. ಇದೇ ಈ ವಚನದ ಭಾವ.